ಆಮೇಲೆ ಏನ್ ಮಾಡೋಣ ಅಂತಂದ್ರೆ ಗದ್ದೆ ಕಡೆ ಹೋಗ್ಬಿಡೋಣ, ಕಣ್ಣಿದೆ ಮುಂಕಂಡ ಅದ್ ಮುಗಿಸ್ಕೊಂಡು ಅಲ್ಲಿ ಹೋಗ ಮುಂಕಂಡ. ಗೌಡ್ರೆ ಎಲ್ಲಿಗೆ ಏನೋ ತಪ್ಪು ಮಾಡ್ಬಿಟ್ಟಿದೀರಾ ಗೌಡ್ರೆ ನೀವು? ಏನದು ನಿನಗ್ ಗೊತ್ತಿದೆ ನಾನು ಏನ ತಪ್ಪು ಮಾಡಿದೀನಿ? ಏನೋ ಮಾಡ್ಬಿಟ್ಟಿದೀರಾ ಗೌಡ್ರೆ? ಗೊತ್ತಿದೆ ನಾ ತಪ್ಪು ಮಾಡಕ್ಕಿಲ್ಲ ಕಣ್ಣ. ಇಲ್ಲ ಗೌಡ್ರೆ ನೀವು ಮಾಡ್ಬಿಟ್ಟಿದೀರಿ ತಪ್ಪ. ನಿನಗ್ ಗೊತ್ತಿದೆ ತಪ್ಪೇ ಮಾಡಕ್ಕಿಲ್ಲ. ನೀನ್ ತಪ್ಪು ಮಾಡಿಲ್ಲ ಅಂದ್ರೆ ಅಲ್ಲಿ ಪೊಲೀಸರು ಯಾಕೆ ಗೊತ್ತಾವ್ರೆ? ಇದಲ್ಲ ಅಯ್ಯೋ ಗೊತ್ತಾಗೋಯ್ತು ಕಣ್ಣ. ಅದು ಏನದು ಗೌಡ್ರೆ? ಅದು ಕಣ್ಣ ಗೊತ್ತಾಗೋಯ್ತು. ಏನದು ಗೌಡ್ರೆ? ಅದೇ ಕಣ್ಣ ಗೊತ್ತಾಗೋದ ಏನ್ ಗೌಡ್ರೆ? ಅದೇ ಕಣ್ಣ ಅದು. ಏನೋ ಮಾಡಿರ್ತೀರ ನೀವು. ಹೀಗೆ ಅವ್ರು ಬಂದಾಗ ನಮ್ ಗೌಡಿಲ್ಲ ಕೇಳ್ಬಿಡ. ಆಯ್ತಾಯ್ತು ಗೌಡ ಹೊಟ್ಟೋದ ಇವತ್ ನಾನೇ ಗೌಡ. ಹಾಯ್ ಹಾಯ್ ಹೌ ಆರ್ ಯು? ಹಾಯ್ ಹಾಯ್ ಹೌ ಡು ಯು? ಹಾಯ್. ಓ ಯಾರ್ ನೀವು? ಇವನೇ ಈ ಊರಿನ ಗೌಡ ರೇನು? ನಾನೇ ಗೌಡ, ನಾನೇ ಗೌಡ, ನಾನೇ ಗೌಡ. ಇವರೇ ಊರಿನ ಗೌಡ್ರು? ಓ ಹೌದಾ? ಮತ್ತೆ ಇವರನ್ನ ನೋಡಿದ್ರೆ ಹಾಗೆ ಕಾಣಿಸುವುದಿಲ್ಲವಲ್ಲ ಅನ್ನಿಸ್ತದೆ. ನಮ್ಗೇನಾಗ್ಬೇಕು? ಊರ್ ಹತ್ತಳ್ಳಿ ಗೌಡ್ರು, ನಮ್ ಸ್ಕೂಲ್ಗೆ ಒಳ್ಳೊಳ್ಳೆ ಹುಡುಗರು ಸೇರ್ಕೊಂಬೇಕು. ಗೌಡ್ರೆ ನಾವು ನಿಮ್ಮ ಪಕ್ಕದ ಹಳ್ಳಿಯಲ್ಲಿ ನಾಳೆ ಒಂದು ಆಂಗ್ಲ ಶಾಲೆಯನ್ನ ಅಂದ್ರೆ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅನ್ನ ಶುರು ಮಾಡುತ್ತಿದ್ದೇವೆ. ನೀವು ಬಂದು ಅದನ್ನ ಇನಾಗ್ರೇಷನ್ ಮಾಡಬೇಕು. ಓ ಇದು ದೊಡ್ಡ ಕೆಲಸ, ನಮ್ ದೊಡ್ಡ ಗೌಡ್ರೇ ಬೇಕು. ನಾನ್ ಗೌಡ್ರ ಕರೀತೀನಿ ರೀ. ಹಾಗಾದ್ರೆ ನೀವು ಗೌಡ್ರೇ? ನಮಸ್ಕಾರ. ನಮಸ್ಕಾರ ಗೌಡ್ರೇ, ನಿಮ್ಮನ್ನ ನೋಡಿ ಬಹಳ ಖುಷಿ ಆಯ್ತು. ನಾಳೆ ನಾವು ಇಲ್ಲೇ ಪಕ್ಕದಲ್ಲಿ ಒಂದು ಇಂಗ್ಲಿಷ್ ಸ್ಕೂಲ್ ಓಪನ್ ಮಾಡ್ತಿದ್ದೀವಿ. ಅದಕ್ಕೆ ನೀವೇ ಬಂದು ಇನಾಗ್ರೇಷನ್ ಮಾಡ್ಬೇಕು ಆ ಇಂಗ್ಲಿಷ್ ಸ್ಕೂಲ್ಗೆ. ಖಂಡಿತ ಖಂಡಿತ ಬರ್ತೀನಿ. ಡಿಂಗ್ರಿ ಗೌಡ್ರೇ, ನಾಳೆ ಆ ಆಂಟಿ ಮನೆ ಮುಗಿಸ್ಕೊಂಡು ಅಲ್ಲಿಗೆ ಸ್ಕೂಲ್ ಹತ್ರ ಹೋಗ್ಬಿಡೋಣ ಕಣ್ಣ. ಉಚ್ಚಾಟ ಮಾಡ್ಬಿಡೋಣ. ಓ ಗೌಡ್ರೇ, ನೀವು ಉಚ್ಚಾಟ ಮಾಡ್ಬಿಟ್ರೆ ಇಲ್ಲಿಂದ ಅಲ್ಲಿ ತನಕ ಬೆಳೀತದೆ. ಏನ ಸ್ಕೂಲ್? ಸರಿ, ಆ ಬದಿಯನ್ನ ನೋಡಿ ಬಹಳ ಖುಷಿ ಆಯ್ತು ನಮಗೆ. ನಾವಿನ್ನು ಹೊರಟೋಣ. ಬನ್ನಿ ಬನ್ನಿ. ಹಲೋ ಡಿಗ್ರಿ, ಹತ್ತನೇ ಕ್ಲಾಸ್ ನ ಹತ್ತು ಸಲ ಫೇಲ್ ಆಗಿ ಹನ್ನೊಂದು ಸಲ ಪಾಸ್ ಮಾಡಿದ್ದೀನಿ. ಅಷ್ಟೇ ಬರಾಕಿಲ್ಲ. ಅಲ್ಲಿ ಇಂಗ್ಲಿಷ್ ಭಾಷಣ ಬೇರೆ ಮಾಡ್ಬೇಕು. ನಮ್ಮೂರ್ಲಿ ಯಾವನ ಆದೇಶ ಇದೆ ಎಸ್ ಎಲ್ ಸಿ ಪಾಸ್ ಮಾಡೋಣ? ಯಾರು ಹುಡುಗಿ ಮಗ? ಓಹ್, ನಮ್ಮ ಹುಡುಗಿ ಮಗ. ಕರಿಸ್ತಾವನ್ನ ಕರ್ಸ್ಕೊಡ್ತೀನಿ. ಕರಿಸ್ತಾವ ಎಂಟ್ರಿ ಅದ್ರ ಅಯ್ಯೋ ಅದವ್ರಿ ಹೇಳ್ಬೇಕಂತೆ. ಓ ಹೌದಾ? ಬನ್ನಿ. ಈ ಗೌಡನಿಗೆ ಮಾಡ್ತೀನಿ, ನಮ್ಮ ಅಪ್ಪನ ಕೆಲ್ಸದಿಂದ ತೆಗೆದಾಕಿದ್ನಲ್ಲ, ಇವನ್ಗೊಂದ್ ಗತಿ ಕಾಣಿಸ್ತೀನಿ ನಾನು. ಗೌಡ್ರೆ ಬುಡು ಬುಡುಕಿ ಈ ಸಿಕ್ಕಿಲ್ಲ. ಬುಡು ಬುಡುಕಿ ಮಗ ಬಂದವ್ರೆ. ನಮಸ್ಕಾರ. ಏನ್ ನನ್ನ ಹೆಸರು? ಹೀರಾ ಗೌಡ್ರ. ಓ ಹೀರಾ. ನಿಮ್ಮ ಅಪ್ಪ ಏನವ್ನೆ? ಚೆನ್ನಾಗವ್ನೆ. ಇಂಗ್ಲಿಷ್ ನ ಹತ್ತ ಸಲ ಪಾಸ್ ಮಾಡ್ಬಿಟ್ಟೆ ಅಂತೆ. ಹೌದು ಗೌಡ್ರೆ, ನಾಳೆ ನಾನು ಇಂಗ್ಲಿಷ್ ಸ್ಕೂಲ್ ನ ಉಚ್ಚಾರಣೆ ಮಾಡ್ಬೇಕಾಗಲ್ಲ. ಅಲ್ಲಿ ಇಂಗ್ಲಿಷ್ ಸ್ವಲ್ಪ ಭಾಷಣ ಮಾಡ್ಬೇಕು. ನೀವು ಸ್ವಲ್ಪ ಬರ್ಬಾರ್ದ ಪೇಪರ್. ಹೌದು ಗೌಡ್ರೆ. ಸರಿ ಗೌಡ್ರೆ, ಮೊದಲು ನಾನು ಇಂಗ್ಲಿಷ್ ಮಾತಾಡ್ತೀನಿ ನೋಡಿ ಗೌಡ್ರೆ. ಐ ವಾಂಟ್ ಟು ಕಮ್ ಆ ಯಾ ವಾಸ್ ಲೆಟ್ಸ್ ಗೋ ಟು ದಿ ಫರ್ಸ್ಟ್ ಗೋ ಯಾ ಯಾ ಸಿಫ್ ಫಾ ಯಾ ಯಾ ಶಾ ಓ ಯೋ ಚೆನ್ನಾಗಿ ಭಾಷಣ ಆಯ್ತಾ? ಓ ಆಯ್ತಾ ಕಣ್ಣ.
ಮಾತು ಗೊತ್ತಾರ ನೀ ಹೇಗೆ ಹೊಟ್ಬಿಡೋಣ. ಹಾ ಸರಿ ಸರಿ ಹೊಟ್ಬಿಡೋಣ. ನಡೀರಿ ನೋಡ್ರಿ. ಓ ಗೌರ್ರೆ, ಮಾಡಿ ಮೇಲೆ ಮಾಡಿ ಮಾಡಿ ಮೇಲೆ ಮಾಡಿ ಎಂತದ್ ಕೊಟ್ಬಿಟ್ಟವ್ರೆ ನೋಡಿ. ಹ್ಞೂ ಕಣ್ಣ, ಈ ಸ್ಕೂಲ್ ಮೇಲೆ ಈ ಸ್ಕೂಲು, ಈ ಸ್ಕೂಲ್ ಮೇಲೆ ಈ ಸ್ಕೂಲ್. ನೀವು ನಮ್ ಸ್ಕೂಲ್ ಬಂದಿದ್ದು ತುಂಬಾ ಒಳ್ಳೇದಾಯ್ತು. ಓಹೋ, ಏನಂದ್ರೆ ನಮ್ ಬೆಂಗಳೂರು ತಾಯಿಯವರು ಖುಷಿ ಆಗ್ಬಿಟ್ಟಾರೆ ನೀವು ಬಂದಿದ್ದೆ. ಹೌದೌದು, ನೀವು ಬರೋದ್ರಿಂದ ನಮ್ ಸ್ಕೂಲ್ಗೆ ಹಳ್ಳಿ ಸುತ್ತಮುತ್ತ ಹಳ್ಳಿ ಮಕ್ಕಳೆಲ್ಲ ಸೇರ್ತಾರೆ. ಉದ್ಘಾಟನೆ ಸಮಾರಂಭ ಮಾಡಲಿದ್ದಾರೆ. ತುಂಬಾ ಧನ್ಯವಾದಗಳು. ಈಗ ನಮ್ಮ ಉದ್ಘಾಟನಾ ಕಾರ್ಯಕ್ರಮವನ್ನು ಹೇಳಿಕೊಟ್ಟ ಗೌಡರಿಗೆ ಧನ್ಯವಾದಗಳು. ಅದೇ ರೀತಿಯಾಗಿ ಈ ಉದ್ಘಾಟನಾ ಸಮಾರಂಭದ ಎರಡು ಮಾತುಗಳನ್ನು ಮಾತಾಡಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ ಗೌರವ. ಒಳ್ಳೆ ಗೌರವ ಬಂತು ಕಣ್ಣ. ನೀವು ಚೆಚ್ಚಿಬಿಡ್ತೀರ ಬಿಡಿ ಭಾಷಣ, ಸರಿಯಾಗಿ ಚೆಚ್ಚಿಬಿಡಿ. ನೋಡ್ಲಾ ಚೆತ್ತಿ, ಈಗ ನಮ್ಮೂರಿಲ್ಲಿ ನೆರೆದಿರ್ತಕ್ಕಂತ ಮಹಾ ಜಂಗೊಳ್ಳಿ ಇವತ್ತು ನಮ್ಮ ಈ ಪಿಂಗ್ಲಿ ಸ್ಕೂಲ್ ಉಚ್ಚಟ್ಟೆ ಆಯ್ತು ಅಂತ ಉದ್ದೇಶಿಸಿ ಮಾತಾಡ್ತೀನಿ. ಏ ಬಿ ಸಿ ಡಿ ಎಫ್ ಜಿ ಎಚ್ ಐ ಜೆ ಕೆ ಎಲ್ ಎಂ ಎನ್ ಶಾಲೆಗಳಿಗೆ ಸೇರ್ಸನಿ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬರ್ತೀನಿ.